ವಿಶ್ವ ಮಧುಮೇಹ ದಿನವನ್ನಾಗಿ ವಿಶ್ವದಾದ್ಯಂತ ಆಚರಿಸಲಾಗುವ ನಿಟ್ಟಿನಲ್ಲಿ ಬೃಹತ್ ಸೈಕಲ್ ಜಾಥಾಕ್ಕೆ ಮಹಿಯ ಸಹಕುಲಪತಿಗಳಾದ ಡಾಕ್ಟರ್ ಎಚ್ಎಸ್ ಬಲ್ಲಾಳ್ ಅವರು ಚಾಲನೆ ನೀಡಿದರು. ಬಳಿಕ ಅಜ್ಜರಕಾಡು ಕ್ರೀಡಾಂಗಣದಲ್ಲಿ ನಡೆದ ಸಮಾರೋಪ ಸಮಾರಂಭ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು, ಮಧುಮೇಹ ಮತ್ತು ಅಧಿಕ ರಕ್ತದೊತ್ತಡವು ಜೀವನದ ಮೌನ ಕೊಲೆಗಾರರಾಗಿದ್ದು ಸಾಮಾನ್ಯ ಜನರಿಗೆ ರೋಗದ ತೀವ್ರತೆ ಅರಿವಾಗುವುದಿಲ್ಲ. ಬಹಳ ಮುಖ್ಯವಾಗಿ ಶೇಕಡಾ 50ರಷ್ಟು ಮಧುಮೇಹ ರೋಗಿಗಳಿಗೆ ಆರಂಭಿಕ ಹಂತದಲ್ಲಿ ಪತ್ತೆಯಾಗಿರುವುದಿಲ್ಲ. ಮಧುಮೇಹವು ದೇಹದ ಎಲ್ಲಾ ಭಾಗಗಳ ಮೇಲೆ ಪರಿಣಾಮ ಬೀರುತ್ತದೆ. ಆದ್ದರಿಂದ ಆರಂಭಿಕ ಹಂತದಲ್ಲೇ ವಿಶೇಷವಾಗಿ ಗ್ರಾಮೀಣ ಭಾಗದಲ್ಲಿ ಇದರ ಅರಿವು ಅತಿ ಅಗತ್ಯವಾಗಿದೆ ಎಂದಿದ್ದಾರೆ. ಕೊರೋನಾದಿಂದ ಒಂದು ಸ್ಟೇಡಿಯಂ ಬರದಾಗಿತ್ತು. ಇವತ್ತು ಮತ್ತೆ ಪುನಃ ಅದಕ್ಕೆ ಒಂದು ಚಾರಣ ಕೊಟ್ಟಿದ್ದಕ್ಕಾಗಿ ಮತ್ತೆ ಮೊದಲ ಬಾರಿಗೆ ಮಾಹೆ ಎಲ್ಲರಿಗೂ ಕೂಡ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಇವತ್ತು ನಾನು ಕಳೆದ 8 ವರ್ಷದಿಂದ ಈ ಸ್ಟೇಡಿಯಂನಲ್ಲಿ ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ ಸೇವೆ ಸಲ್ಲಿಸ್ತಾ ಇದ್ದೇನೆ. ಮುಖ್ಯವಾಗಿ ಗಮನಿಸಿದೆ ಅಂತ ಹೇಳಿದರೆ ಈ ಸ್ಟೇಡಿಯಂನಲ್ಲಿ ಹೆಚ್ಚು ಈ ಸ್ಟೇಡಿಯಂ ಅನ್ನು ಉಪಯೋಗಿಸಿದೆ ಅಂತ ಕೇಳಿದರೆ ಅಬೌವ್ 40 ಇಯರ್ಸ್ ನವರು. ಯಾಕಂದ್ರೆ ಹೆಚ್ಚಿನವರು ಡಯಾಬಿಟಿಕ್ಸ್ ಮತ್ತು ಬಿಪಿ ಪೇಷಂಟ್ ಗಳು ಮಾತ್ರ ಇವತ್ತು ನಮ್ಮ ಸ್ಟೇಡಿಯಂ ಉಪಯೋಗಿಸ್ತಾ ಇದ್ದಾರೆ ಅಂತ ಹೇಳಿದ್ರೆ, ಇವತ್ತು ಸರ್ಕಾರ ಯಾರಿಗಾಗಿ ಸ್ಟೇಡಿಯಂ ಅನ್ನು ಮಾಡಿದ್ದಾರೆ ಅವರು ಇವತ್ತು ಉಪಯೋಗಿಸ್ತಾರೆ ಅಂತ ಹೇಳಿದ್ರೆ, ನಮ್ಮ ಯಂಗ್ ಚಿಲ್ಡ್ರನ್ಸ್ ಏನಿದ್ದಾರೆ ಅವರು ಇವತ್ತು ನಮ್ಮ ಸ್ಟೇಡಿಯಂ ಗೆ ಬರುವವರ ಸಂಖ್ಯೆ ದಿನದಿಂದ ದಿನಕ್ಕೆ ಕಮ್ಮಿ ಆಗ್ತಾ ಇದೆ ಅಂತ ಹೇಳಿದ್ರೆ, ಇವತ್ತು ಈಗಾಗಲೇ ಡಾಕ್ಟರ್ ಸಾಂದ್ರೋ ಅವರು ಡಯಾಬಿಟಿಸ್ ಬಗ್ಗೆ ಬಹಳ ಅತ್ಯುತ್ತಮವಾಗಿ ಮಾತನಾಡಿದ್ರು. ಮುಖ್ಯವಾಗಿ ಅಂತ ಹೇಳಿದ್ರೆ ಇವತ್ತಿನ ಮಕ್ಕಳಲ್ಲಿ ನಾವು ಒಬೆಸಿಟಿ ಇರ್ಬೋದು ಅಥವಾ ಅವರಲ್ಲಿರುವಂತಹ ಅನೇಕ ಸ್ಟ್ರೆಸ್ ಇರ್ಬೋದು, ಅದಕ್ಕೆಲ್ಲ ಮುಖ್ಯ ಕಾರಣ ಅಂತ ಹೇಳಿದ್ರೆ ಇವತ್ತು ನಾವು ಮಕ್ಕಳಿಗೆ ಯಾವುದೇ ರೀತಿಯಾದಂತಹ ಫಿಸಿಕಲ್ ಆಕ್ಟಿವಿಟೀಸ್ ಆಲ್ರೆಡಿ ಮೆನ್ಷನ್ಡ್ ಫ್ರೆಡ್ರಿಕ್ ಬ್ಯಾಂಟಿಂಗ್ ಯು ನೋ ರಿವಾಲ್ಯೂಷನ್ ಐಸ್ ದಿ ಟ್ರೀಟ್ಮೆಂಟ್ ಆಫ್ ಡಯಾಬಿಟೀಸ್ ಬೈ ಡಿಸ್ಕವರಿಂಗ್ ಇನ್ಸುಲಿನ್ ಇನ್ 1921 ಆನ್ ದಿಸ್ ಡೇ. I always call two silent killer diseases. One is diabetes mellitus and the other one is high blood pressure. Because a lay person cannot diagnose or understand about this at all. Diabetes as a matter of fact, people, lay people think because they will have increase in the hepatitis, polyphagia, polydipsia and polyuria they say. So if your appetite is good, that means they say.